ನಮಸ್ಕಾರ ಎಲ್ರಿಗೂ. ಯಾರೆಲ್ಲ ಕೆಪಿಟಿಸಿಎಲ್ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೋ ಅವರ ಹಾಲ್ ಟಿಕೆಟ್ ಅನೌನ್ಸ್ ಆಗಿದೆ. ಬಟ್ ತುಂಬಾ ಜನಕ್ಕೆ ತಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಅಲ್ಲಿ ಅವರು ತಮ್ಮ ಅಪ್ಲಿಕೇಶನ್ ನಂಬರ್ ಹಾಗೇನೆ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿದಾಗ ಇನ್ವ್ಯಾಲಿಡ್ ಯೂಸರ್ ಐಡಿ ಹಾಗೇನೆ ಡೇಟ್ ಆಫ್ ಬರ್ತ್ ಅಂತ ಬರ್ತಾ ಇದೆ. ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ, ಇನ್ವ್ಯಾಲಿಡ್ ಯೂಸರ್ ಐಡಿ ಅಂಡ್ ಡೇಟ್ ಆಫ್ ಬರ್ತ್ ಅಂತ ಈ ರೀತಿಯಾಗಿ ಎರರ್ ಬರ್ತಾ ಇರುವಂತದ್ದು. ಹಾಗೇನೆ ಕೆಲವರಿಗೆ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಅದು ಸರ್ವರ್ ಡೌನ್ ಇಶ್ಯೂನಿಂದ. ಬಟ್ ನಿಮ್ಗೇನಾದ್ರೂ ಈ ರೀತಿಯಾಗಿ ಇನ್ವ್ಯಾಲಿಡ್ ಯೂಸರ್ ಐಡಿ ಹಾಗೇನೆ ಡೇಟ್ ಆಫ್ ಬರ್ತ್ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಹೈ ಚಾನ್ಸ್ ಇರೋದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋದು. ಸೊ ಹೀಗಾಗಿನ ನೀವೇನ್ ಮಾಡಿ, ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅಥವಾ ಇವತ್ತು ನೈಟ್ ಕೂಡ ಟ್ರೈ ಮಾಡಿ ನೋಡಬಹುದು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಆದ್ರೂ ಕೂಡ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ, ಇದೇ ರೀತಿಯಾಗಿ ಎರರ್ ಬರ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ 95% ಚಾನ್ಸ್ ಇದೆ ನಿಮ್ಮ ಅಪ್ಲಿಕೇಶನ್ ಏನಿದೆ ಅದು ರಿಜೆಕ್ಟ್ ಆಗಿರೋದು. ಇದೇ ರೀತಿಯಾಗಿ ಕೆಪಿಟಿಸಿಎಲ್ ನ ಜೆಇ ಹಾಗೇನೆ ಎಇ ಪೋಸ್ಟ್ ಗೆ ಅಪ್ಲೈ ಮಾಡಿರುವಂತಹ ವಿದ್ಯಾರ್ಥಿಗಳಲ್ಲಿ 30,933 ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಿದ್ರು ಕೆಪಿಟಿಸಿಎಲ್ ಅವರು. ಇದಕ್ಕೆ ತುಂಬಾನೇ ರೀಸನ್ ಗಳಿದ್ವು. ಅದೇ ರೀತಿಯಾಗಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಗೆ ಅಪ್ಲೈ ಮಾಡಿರುವಂತಹ ಸಾಕಷ್ಟು ಅಪ್ಲಿಕೇಶನ್ ಗಳನ್ನ ರಿಜೆಕ್ಟ್ ಮಾಡಿರುವಂತಹ ಚಾನ್ಸಸ್ ಇದೆ. ಇದಕ್ಕೆ ರೀಸನ್ ತುಂಬಾನೇ ಇದಾವೆ. ಮೊದಲನೇದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಹೆಸರು ಕರೆಕ್ಟ್ ಆಗಿ ಇರೋದಿಲ್ಲ. ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡುವಾಗ ನೀವು ಇದನ್ನ ಡಬಲ್ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ತುಂಬಾ ಜನ ಹೆಸರನ್ನ ತಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ತುಂಬಿರೋದಿಲ್ಲ. ಸೊ ಹೀಗಾಗಿನೇ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತಹ ಚಾನ್ಸ್ ಇದೆ. ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡುವಾಗ ಯಾವೆಲ್ಲ ಕ್ಯಾಟಗರಿನ ಕ್ಲೇಮ್ ಮಾಡ್ಕೊಂಡಿರ್ತಿರೋ, ಫಾರ್ ಎಕ್ಸಾಂಪಲ್ 2A ಅಂತ ತಿಳ್ಕೊಳ್ಳಿ, ಅದನ್ನ ಕ್ಲೇಮ್ ಮಾಡ್ಕೊಂಡಿದ್ರೆ ಅದರ ಒಂದು ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಕಾಸ್ಟ್ ಹಾಗೇನೆ ಇನ್ಕಮ್ ಸರ್ಟಿಫಿಕೇಟ್ ಇವೆರಡನ್ನ ಕೂಡ ಅಪ್ಲೋಡ್ ಮಾಡಬೇಕಾಗಿತ್ತು. ಇದನ್ನ ತುಂಬಾ ಜನ ಅಪ್ಲೋಡ್ ಮಾಡಿಲ್ಲ. ಸೊ ಅದರಿಂದ ಕೂಡ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುವಂತಹ ಚಾನ್ಸ್ ಇದೆ. ಇನ್ನು ಮೂರನೇದು ತುಂಬಾ ಜನ ಫೀಸ್ ಅನ್ನ ಕರೆಕ್ಟ್ ಆಗಿ ತುಂಬಿಲ್ಲ, ಅದರಿಂದ ಕೂಡ ರಿಜೆಕ್ಟ್ ಆಗಿರುವಂತಹ ಚಾನ್ಸಸ್ ಇದೆ. ಇನ್ನು ಕೆಲವರು ಹೈದರಾಬಾದ್ ಕರ್ನಾಟಕದಲ್ಲಿ ಕ್ಲೇಮ್ ಮಾಡ್ಕೊಂಡಿದ್ರು, ಅವರು ಕೂಡ ಅದರ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರುವಂತಹ ಚಾನ್ಸ್ ಇದೆ. ಸೊ ಈ ರೀತಿಯಾಗಿ ಹಲವಾರು ರೀಸನ್ ಇದಾವೆ. ಬಟ್ ತುಂಬಾ ಜನರ ಅಪ್ಲಿಕೇಶನ್ ಈ ಒಂದು ಜೆಇ ಹಾಗೇನೆ ಎಇ ಪೋಸ್ಟ್ ಅಲ್ಲಿ ರಿಜೆಕ್ಟ್ ಆಗ್ಲಿಕ್ಕೆ ಕಾರಣ ಈ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಹಾಗೇನೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡದೇ ಇರೋದು. ಇನ್ನು ಕೆಲವರು ಅಪ್ಲೋಡ್ ಮಾಡಿದ್ದಾರೆ ಆದ್ರೂ ಕೂಡ ರಿಜೆಕ್ಟ್ ಆಗಿದೆ. ಅದ್ಯಾವಾಗ ಅಂತ ಹೇಳಿದ್ರೆ ಅವರು ತುಂಬಾನೇ ಹಳೆಯ ಕಾಸ್ಟ್ ಸರ್ಟಿಫಿಕೇಟ್ ಹಾಗೇನೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿದ್ರು, ಆ ಕೇಸ್ ಅಲ್ಲೂ ಕೂಡ ಅವರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಸೊ ಈ ರೀತಿಯಾಗಿ ನೀವು ಕೂಡ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡುವಾಗ ತಪ್ಪನ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರುವಂತಹ ಚಾನ್ಸ್ ಇದೆ. ಇನ್ನು ಒಂದೆರಡು ದಿನದಲ್ಲಿ, ನಾಳೆ ಅಥವಾ ನಾಡ್ದು, ಖಂಡಿತವಾಗ್ಲೂ ರಿಜೆಕ್ಷನ್ ಲಿಸ್ಟ್ ಅನ್ನ ಬಿಡ್ತಾರೆ. ಅದರಲ್ಲಿ ನಿಮ್ಮ ಹೆಸರಿದೆಯೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ನಾನು ಕೂಡ ತಿಳಿಸ್ಕೊಡ್ತೀನಿ. ರಿಜೆಕ್ಷನ್ ಲಿಸ್ಟ್ ಅನ್ನ ಬಿಟ್ಟ ಮೇಲೆ ಅದರಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಹಾಲ್ ಟಿಕೆಟ್ ಬಂದೇ ಬರುತ್ತೆ. ಬಟ್ ಆ ಒಂದು ರಿಜೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆ ಅಂತ ಹೇಳಿದ್ರೆ ನಿಮ್ಗೆ ಹಾಲ್ ಟಿಕೆಟ್ ಬರೋದಿಲ್ಲ. ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಏನೋ ತಪ್ಪು ಮಾಡಿದೀರಾ ಅಂತಾನೆ ಅರ್ಥ. ಐ ಹೋಪ್ ನೀವು ಅಪ್ಲಿಕೇಶನ್ ಅನ್ನ ಸರಿಯಾಗಿನೇ ಫಿಲ್ ಮಾಡಿರ್ತೀರಾ. ಸೊ ವೇಟ್ ಮಾಡಿ ನೋಡೋಣ, ರಿಜೆಕ್ಷನ್ ಲಿಸ್ಟ್ ಕೂಡ ಬರಲಿ, ಎಷ್ಟು ಜನರನ್ನ ರಿಜೆಕ್ಟ್ ಮಾಡಲಾಗಿದೆ ಅಂತ ಅವರು ಕ್ಲೀನ್ ಆಗಿ ಮೆನ್ಷನ್ ಮಾಡ್ತಾರೆ. ಹಾಗೇನೆ ಅಪ್ಲಿಕೇಶನ್ ನಂಬರ್ ಅನ್ನ ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಆ ಒಂದು ರಿಜೆಕ್ಷನ್ ಲಿಸ್ಟ್ ಬಂದ್ಮೇಲೆ ನಾನು ನಿಮಗೆ ಇನ್ನೊಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಅಟ್ ಪ್ರೆಸೆಂಟ್ ಅಲ್ಲಿ ಈ ರೀತಿಯಾಗಿ ಇನ್ವ್ಯಾಲಿಡ್ ಯೂಸರ್ ಐಡಿ ಹಾಗೇನೆ ಡೇಟ್ ಆಫ್ ಬರ್ತ್ ಬರ್ತಾ ಇದ್ರೆ ಸದ್ಯಕ್ಕಂತೂ ಏನು ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಆಗ್ಲೂ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ಅಥವಾ ನಾಡು ತನಕನು ವೇಟ್ ಮಾಡಿ, ರಿಜೆಕ್ಷನ್ ಲಿಸ್ಟ್ ಕೂಡ ಬರ್ಲಿ. ಅದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದರ ಮೇಲೆ ನಿಮಗೆ ಹಾಲ್ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಡಿಸೈಡ್ ಆಗುತ್ತೆ. ಸೊ ಇದೇನೆ ಈ ವಿಡಿಯೋದ ಇನ್ಫಾರ್ಮೇಶನ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ರಿಜೆಕ್ಷನ್ ಲಿಸ್ಟ್ ವಿಡಿಯೋ ಆದಷ್ಟು ಬೇಗನೆ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.